ಅಶ್ವಿನಿ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದೆ ನಿಮ್ಮ ಅಭಿನಯದ ಮೊದಲ ಸಿನಿಮಾ ಅದು ಕನ್ನಡ ಸಿನಿಮಾ ರಂಗದ ದೊಡ್ಡ ಸ್ಟಾರ್ ಜೊತೆ ಆಗ್ತಾ ಭೀಮಾ ರಿಲೀಸ್ ರೆಡಿ ಇದೆ ನಿಮ್ಮ ಮೊದಲ ರಿಯಾಕ್ಷನ್ ಏನಿತ್ತು ಅಂದ್ರೆ ಫಸ್ಟ್ ಟೈಮ್ ನೀವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದೀನಿ ಅಂದಾಗ ಏನಿತ್ತು ಆ ಮೂಮೆಂಟ್ ಅಲ್ಲಿ ಒಂಥರ ಗಾಡ್ ಗಿಫ್ಟ್ ಗಿಫ್ಟೆಡ್ ಬ್ಲೆಸ್ಸಿಂಗ್ ಅಂತಾರಲ್ಲ ಆಶೀರ್ವಾದ ಮಾಡಿದ್ರು ದೇವರು ಅಂತ ಸೊ ಆ ಆ ಒಂದು ಮೂಮೆಂಟ್ ನನಗೆ ಹಂಗಿತ್ತು ಬಿಕಾಸ್ ನನಗೆ ನಟಿ ಆಗ್ಬೇಕು ಅನ್ನೋದೇ ಕನ್ಸಿದ್ದು ಅದರಿಂದ ಇದು ತುಂಬಾ ದೊಡ್ಡ ಬ್ಲೆಸಿಂಗ್ ಆಗೋಯ್ತು ನನ್ಗೆ ವಾರ ವಿಜಿ ಸರ್ ಫಸ್ಟ್ ಟೈಮ್ ನಿಮ್ ಕಥೆ ಹೇಳಕ್ ಬರ್ತಿದಾರೆ ಅಂತ ನಿಮ್ಗೆ ಗೊತ್ತಾಗಿದ್ಯಾ ಇಲ್ಲ ಕತೆ ಹೇಳೋದಕ್ಕಿಂತ ಮುಂಚಿತವಾಗಿ ಸರ್ ನೋಡಿದ್ರು ನೋಡಿದ್ರು ಒಂದ್ ಪಾತ್ರ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಅದೊಂದು ಪ್ರೊಸೆಸ್ ಶುರು ಆಗಿತ್ತು ಸರ್ ಇಲ್ಲ ನೀನೇ ಹೀರೋಯಿನ್ ಅಂತ ಹೇಳಾದ್ಮೇಲೆ ಸರ್ ನಾನು ಕತೆ ಆನ್ ದ ಸ್ಪಾಟ್ ಅಲ್ಲೇ ಹೇಳಾದ್ಮೇಲೆ ಆ ಪ್ರೊಸೆಸ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಟ್ ದ ಸೇಮ್ ಟೈಮ್ ಸರಿಗೆ ಸೋಷಿಯಲ್ ಅವೇರ್ನೆಸ್ ಎಷ್ಟಿದೆ ಸೊ ಅಂದ್ರೆ ತುಂಬಾ ಜರ್ನಿ ಮಾಡಿದ್ದಾರೆ ಸರ್ ಸರ್ ಜರ್ನಿನೇ ತುಂಬಾ ಚೆನ್ನಾಗಿದೆ ಸೊ ಆ ಜರ್ನಿಯಲ್ಲಿ ಅವ್ರ ಡಿರೆಕ್ಷನ್ ಅಲ್ಲಿ ಈ ಕತೆ ಬರ್ತಿರೋದ್ರಿಂದ ಅದಿನ್ನೂ ಇನ್ನೂ ಎಕ್ಸೈಟಿಂಗ್ ಆಗಿತ್ತು ಹೌದಲ್ಲ ಈ ಈ ವಿಷಯ ಎಷ್ಟು ಚೆನ್ನಾಗಿದೆ ಅಂತ ಅನ್ಸ್ಲಿಕ್ಕೆ ಶುರು ಆಯಿತು ಸರ್ ನೀವು ನಾರ್ಮಲ್ ಆಗಿ ಆಕ್ಟರ್ ಆಗಿ ನೋಡಿರ್ತೀರಾ ಸ್ಕ್ರೀನಲ್ಲಿ ಅವ್ರ ಜೊತೆ ಅಭಿನಯ ಮಾಡೋದ್ ಖುಷಿ ಆದ್ರೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೋದು ಅದು ಹೆಂಗ ಅನಿಸ್ತು ಅಂದ್ರೆ ಅವ್ರನ್ನ ಒಬ್ಬ ಡೈರೆಕ್ಟರ್ ಆಗಿ ನೀವು ಆ ಸರ್ ಡೈರೆಕ್ಟರ್ ಆಗಿ ಮಗು ತರ ನೋಡ್ಕೋತಾರೆ ಆರ್ಟಿಸ್ಟ್ ಅದ್ ನನ್ಗೆ ಬಹಳ ಖುಷಿ ಆಗತ್ತೆ ಸರ್ ಯಾವಾಗ್ಲೂ ಹೇಳೋರು ತುಂಬಾ ಕೆಲವು ಕಡೆ ಮೊದಲನೇ ಚಿತ್ರ ಆಗಿರೋದ್ರಿಂದ ಬಾಳ ತಪ್ಪುಗಳಾಗ್ತಾ ಇತ್ತು ಸೊ ಯಾವತ್ತು ಸರ್ ಅದ್ರ ಬೇಜಾರ್ ಮಾಡ್ಕೊಂಡವರಲ್ಲ ಕೆಲವು ಒಂದೊಂದ್ ಸೀನ್ಗಳಂತೂ ತುಂಬಾ ಟೇಕ್ ತಗೊಂಡಿದ್ದೀನಿ ನಾನು ಅದು ಯಾ ಒಂದೊಂದ್ಸತಿ ಏನು ಮಾಡಕ್ಕಾಗಲ್ಲ ಲಾಡ್ ಆಫ್ ಕನ್ಸ್ಟ್ರೇಂತ್ ಆ ಫಿಸಿಕಲ್ ಆಸ್ಪೆಕ್ಟ್ಸ್ ಮೆಂಟಲ್ ಆಸ್ಪೆಕ್ಟ್ಸ್ ಎಲ್ಲಾನು ಸೇರಿ ಏನೋ ಒಂದ್ ಅವತ್ತ ವರ್ಕ್ ಆಗ್ತಾ ಇರಲ್ಲ ಸೊ ಆ ವಿಷಯದಲ್ಲೆಲ್ಲ ಸರ್ ತುಂಬ ತಾಳ್ಮೆಯಿಂದ ಮಕ್ಕಳ ಥರ ನೋಡ್ಕೋತಾರೆ ಅಟ್ ದ ಸೇಮ್ ಟೈಮ್ ನಮ್ಮಿಂದ ಅವ್ರಿಗೆ ಗೊತ್ತು ಹೆಂಗೆ ಈ ಆ ಒಂದು ಪಾತ್ರನ ಇಲ್ಲ ಆ ಒಂದು ಸೀನ ಇವರಿಂದ ಹೆಂಗೆ ಅದನ್ನು ಆಚೆ ತೆಗೆಸ್ಬೇಕು ಅಂತ ಗೊತ್ತು ಹಿ ಇಸ್ ವೆರಿ ನಾಲೆಜಬಲ್ ಅಂತ ಹೇಳ್ತೀನಿ ನಾನು ತುಂಬ ನಾಲೆಜಬಲ್ ನಾರ್ಮಲ್ ಆಗಿ ಒಂದು ಸಿನಿಮಾದಲ್ಲಿ ಹೀರೋ ಇಂಟ್ರೊಡಕ್ಷನ್ ಸಪರೇಟ್ ಈವೆಂಟ್ ಅಥವಾ ಸಪರೇಟ್ ಆಗಿ ಒಂದಿರುತ್ತೆ ಬಟ್ ಹೀರೋಯಿನ್ ಸಿನಿಮಾದಲ್ಲಿ ಇದ್ದಾರೆ ಇದಾರೆ ಅಂತ ಅನೌನ್ಸ್ ಮಾಡೋದು ವೆಲ್ಕಮ್ ಆನ್ ಬೋರ್ಡ್ ಅಂತ ಹಾಕಿ ನಾರ್ಮಲ್ ಆಗಿ ಒಂದು ಪೋಸ್ಟ್ ಬಿಡ್ತಾರೆ ಬಟ್ ನಿಮ್ಮ ಮೊದಲ ಸಿನಿಮಾದಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಗೆ ವಿಜಿ ಸರ್ ಎಲ್ಲಾ ಮೀಡಿಯಾದವ್ರೂ ಮನೆಗ್ ಕರೆದು ಇವ್ರು ನಮ್ಮ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ನಿಮ್ ಪಾತ್ರದ ಬಗ್ಗೆ ತುಂಬಾ ಒತ್ತು ಕೊಟ್ಟು ಮಾತಾಡಿ ನಿಮ್ಗೆ ಮೀಡಿಯಾ ಜೊತೆ ಪರಿಚಯ ಮಾಡಿಸಿದ್ರು ಆ ಮೂಮೆಂಟ್ ಐ ತಿಂಕ್ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅದು ಅದು ಒಂದು ನಿಜವಾಗ್ಲೂ ಖುಷಿ ಕೊಡುವಂತ ವಿಚಾರ ಸೊ ಆ ಮೂಮೆಂಟ್ ಬಗ್ಗೆ ಹೇಳೋದು ಆ ತುಂಬಾ ಸರ್ಪ್ರೈಸ್ ಫುಲ್ ಆಗಿತ್ತು ಬೆಳಿಗ್ಗೆ ಬರ್ಡೇ ಅಲ್ಲ ಬರ್ಡೇ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ ಫೋರ್ಟೀನ್ತ್ ಸರ್ ಇನ್ಫಾರ್ಮ್ ಮಾಡಿದ್ರು ಈ ತರ ರಿವೀಲ್ ಆಗುತ್ತೆ ಅಶ್ವಿನಿ ನಾಳೆ ಅಂತ ಹೇಳಿದ್ರು ಅದ್ ಹಿಂದಿನ ಶೂಟ್ ಇತ್ತು ಸರಿ ಆಯ್ತು ಸರ್ ಅಂತ ಅಂದ್ರೆ ಯಾವ ಫೋಟೋ ಅಂತ ಕೇಳಿದ್ದೆ ನಾನು ಒಂದು ಕೋಳಿ ಇರೋದೊಂದು ಫೋಟೋ ಇತ್ತಲ್ಲ ನನಗೆ ಕೋಳಿ ಇರೋ ಫೋಟೋನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೋಳಿ ಇರೋ ಫೋಟೋ ಇರುತ್ತೆ ಅಂತ ಐ ನಾನು ಅಂದ್ಕೊಂಡೆ ಅದು ಏನೋ ಅದು ಸರ್ ಏನೋ ಇದು ಮಾಡಬೇಕಾದ್ರೆ ತೆಗ್ದಿರೋ ಫೋಟೋ ಅನಿಸುತ್ತೆ ಅದು ಮೋಸ್ಟ್ ಪ್ರಾಬ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಸರ್ ಯಾವಾಗ ಅದು ರಿವೀಲ್ ಆಗಿದ್ದು ಆಗಿದ್ ತಕ್ಷಣ ಸರ್ ಫೋನ್ ಮಾಡಿದ್ರು ಆಯ್ತಕ್ಷಣ್ಣ ನಾನು ಒಂದು ಮೀಟ್ ಮಾಡಿಸ್ತಾ ಇದ್ದೀನಿ ರೆಡಿ ಆಗ್ಬಿಟ್ಟು ಬಂದ್ಬಿಡು ಮನೆಗೆ ಇಲ್ಲಿಂದ ಶೂಟಿಂಗ್ ಹೋಗ್ಬಿಡೋಣ ಅಂತ ನನಗೆ ಐ ವಾಸ್ ನಾಟ್ ಪ್ರಿಪೇರ್ಡ್ ಆಟ್ ಆಲ್ ಪ್ರಿಪ್ರೇಷನ್ನೇ ಇರ್ಲಿಲ್ಲ ಆ ತುಂಬಾ ಸರ್ಪ್ರೈಸ್ ಸರ್ಪ್ರೈಸ್ಫುಲ್ ಆಗಿತ್ತು ಅವತ್ತು ಎಲ್ಲರೂ ಬಂದು ಮಾತಾಡ್ಸಿದ್ದು ಐ ಡೋಂಟ್ ಥಿಂಕ್ ತುಂಬಾ ಕೆಲವರಿಗೆ ಈ ಅವಕಾಶ ಸಿಗತ್ತೆ ತುಂಬಾ ಅಂದ್ರೆ ತುಂಬಾ ಕೆಲವರಿಗೆ ನಂಗೆ ಈ ಫೀಲ್ಡ್ಗೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಎಲ್ರು ಪ್ರತಿಯೊಬ್ರು ಹೇಳ್ತಾ ಇದ್ದಿದ್ದು ಆ ಕೋಟಿಲಿ ಒಬ್ರಿಗೆ ಅವಕಾಶ ಸಿಗತ್ತೆ ನಿನಗೆ ಸಿಗಲ್ಲ ಯಾಕೆ ಹುಡುಕ್ ಬಿಟ್ ಬಿಟ್ಬಿಡು ಅಂತಾನೆ ತುಂಬಾ ಕಡೆ ನಂಗೆ ಬರ್ತಾ ಇದಿದ್ದು ಬಟ್ ಆ ಈ ವಿಷಯ ಎಲ್ಲ ನಡೆದಾಗ ಒಬ್ರು ನಾವು ಆಗ್ಬೋದು ನಮ್ಗೆ ನಂಬಿಕೆ ಇರಬೇಕು ಅಂತ ಆ ನಂಬಿಕೆ ಇರಬೇಕು ಹೌದು ಬಟ್ ಆ ನಂಬಿಕೆಗಿಂತ ಹೆಚ್ಚಾಗಿ ಅದನ್ನ ಗುರ್ಸೋರು ಅಷ್ಟೇ ಬೇಕು ಸೊ ಅದಕ್ಕೆ ವಿಜಯ್ ಸರ್ಗೆ ಥ್ಯಾಂಕ್ಫುಲ್ ವೆರಿ ಥ್ಯಾಂಕ್ಫುಲ್ ಕಮರ್ಷಿಯಲ್ ಸಿನಿಮಾಗಳ ತಕ್ಷಣ ಹೀರೋಗೆ ಜಾಸ್ತಿ ಒತ್ತಿರುತ್ತೆ ಬಟ್ ಕೆಲವೊಂದು ಹೀರೋಯಿನ್ ಪಾತ್ರಗಳಿಗೆ ಏನಿರಲ್ಲ ಗ್ಲಾಮರಸ್ ರೂಲ್ಸ್ಗೆ ಮಾತ್ರ ಸೀಮಿತ ಆಗಿರ್ತಾರೆ ಅಂತ ಹೇಳ್ತಾರೆ ಬಟ್ ವಿಜಿ ಸರ್ ಸಿನಿಮಾದಲ್ಲಿ ಆತರ ನಡೆಯಲ್ಲ ಅಂತ ಯಾಕೆಂದ್ರೆ ಸಲಗ ಆಗಿರ್ಬೋದು ಅದರಲ್ಲೂ ಕೂಡ ಹೀರೋಯಿನ್ ಪಾತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು ಇದರಲ್ಲೂ ಕೂಡ ಎಲ್ಲಾ ಪಾತ್ರಗಳು ಸಮಾನವಾಗಿ ಟ್ರೀಟ್ ಮಾಡಿದ್ದಾರೆ ಸರ್ ಸೊ ಇದರಲ್ಲಿ ನಿಮ್ಮ ಪಾತ್ರ ಎಷ್ಟು ಎಷ್ಟು ವೆರೈಟಿ ಆಗಿರುತ್ತೆ ಅಂತ ಸರ್ ಹೇಳ್ದಂಗೆ ನೀವು ಹೇಳ್ದಂಗೆನೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಾತ್ರ ಅಂದ್ರೆ ಕತೆಯಲ್ಲಿ ಜೆಲ್ಲಾಗುವಂತಹ ಪಾತ್ರ ಪ್ರತಿಯೊಂದು ಪಾತ್ರ ನನ್ನ ಪಾತ್ರನೇ ಅಂತಲ್ಲ ಈಗ ಅಟ್ ದ ಸೇಮ್ ಟೈಮ್ ಹೀರೋ ಪಾತ್ರನೂ ಅಂತ ಅಲ್ಲ ಪ್ರತಿಯೊಂದು ಕತೆಯಲ್ಲಿ ಇನ್ವಾಲ್ವ್ ಆಗಿರುವಂಥ ಪಾತ್ರ ಅದೇ ಆ ಪಾತ್ರಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ ಅಟ್ ದ ಸೇಮ್ ಟೈಮ್ ನನಗೂ ಒಬ್ಬ ಆಕ್ಟರ್ ಆಗಿ ಅವ್ರ ಜೊತೆ ನಾನು ಏನು ಕೆಲಸ ಮಾಡಿದನೋ ಆ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಮೋಸ್ಟ್ ಮೆಮೊರಬಲ್ ಡೇ ಆಫ್ ಶೂಟ್ ಯಾವ್ದಾದ್ರು ತುಂಬಾ ಮೆಮೊರಬಲ್ ಡೇ ಅಂತ ಹೇಳ್ತಿದ್ರು ಮೋಸ್ಟ್ ಮೆಮೊರೇಬಲ್ ಡೇ ಅಂತಂದ್ರೆ ಬಹಳಷ್ಟು ಸರ್ ನಂಗೆ ನಡೆದಂತ ಅಷ್ಟು ಕೆಡ್ಯೂಲ್ ಕಂಪ್ಲೀಟ್ ಆಗಿ ನಂಗೆ ಮೆಮೊರೇಬಲ್ ಬಟ್ ನನಗೆ ಒಂದು ಒಂದ್ ಫುಲ್ ಫ್ಲೆಜ್ ಆಗಿ ಒಂದು ಸೀನ್ ನಡೀತು ನಾನು ವಿಜಯ್ ಸರ್ ಆಮೇಲೆ ಅಹ್ ಇಡೀ ತಂಡ ಐ ಮೀನ್ ಅಹ್ ಪುನಿ ಅದೇ ಹಿಂದೆ ನಾವು ಫ್ರೆಂಡ್ಸ್ ಗ್ಯಾಂಗ್ ಇದೆಯಲ್ಲ ನಮ್ದೆಲ್ಲ ಸೊ ಅವರು ಆಮೇಲೆ ಗೋಪಿ ಸರ್ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ನಾನು ಗೋಪಿ ಗೋಪಿಸರ್ನ ತುಂಬಾ ದೊಡ್ಡ ಅಭಿಮಾನಿ ಅಚುತ್ ಸರ್ ಅಂಡ್ ಗೋಪಿ ಸರ್ ಅವ್ರ ಟೀಮ್ ಆಗಿರೋದ್ರಿಂದ ಯಾವತ್ತೂ ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದಿಲ್ಲ ಅವ್ರು ಹೇಳ್ಕೊಟ್ಟಿದ್ದೆ ನನ್ಗೆ ಥಿಯೇಟರ್ ಅಲ್ಲಿ ಬಂದು ಹಿಂಗಲ್ಲ ಅದು ಹಂಗಂತ ಅಂತ ಹೇಳ್ಕೊಟ್ಟಿದ್ದೆ ಬಟ್ ಅವ್ರ ಮುಂದೆ ನಿಂತು ಏನೋ ಒಂದ್ ಮಾಡ್ಬೇಕಾದ್ರೆ ಆದಂತಹ ಖುಷಿ ಅಟ್ ದ ಸೇಮ್ ಟೈಮ್ ಗಾಬ್ರಿ ಅಟ್ ದ ಸೇಮ್ ಟೈಮ್ ಸರ್ ಜೊತೆಗೆ ಅಟ್ ದ ಸೇಮ್ ಟೈಮ್ ತುಂಬ ಇಂಪಾರ್ಟೆಂಟ್ ಸೀನು ದ ಮಿಕ್ಸ್ಡ್ ಎಮೋಷನ್ಸ್ ಐ ಹ್ಯಾಡ್ ಐ ಡೋಂಟ್ ಥಿಂಕ್ ನಾನು ಅಷ್ಟು ಎಮೋಷನ್ಸ್ನ ಒಂದು ಸತಿಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಅದ್ರ ಜೊತೆಗೆ ಪಾತ್ರದ ಎಮೋಷನ್ನು ಕೂಡ ಸೊ ಆ ಒಂದು ಸಿಚುವೇಷನ್ ಒಂದು ಗಲ್ಲಿ ನಡೆದಿದ್ದಂಥ ಸೀನ್ ಅದು ನಂಗೆ ಅದು ತುಂಬ ಇಷ್ಟ ಆಯಿತು ಆ ಗಲ್ಲಿ ಆ ಸ್ಪಾಟೇ ನಂಗೆ ತುಂಬ ಇಷ್ಟ ಆಗಿತ್ತು ಮಧ್ಯರಾತ್ರಿ ಒಂದು ಎರಡೂವರೆಗೆನ ನಡೆದಿದ್ದ ಸೀನ್ ಅದು ಅಹ್ ಅದು ತುಂಬಾ ಸ್ಪೆಷಲ್ ಅನ್ಸುತ್ತೆ ನಂಗೆ ಆ ಸೀನ್ ಕೂಡ ತುಂಬಾ ಚೆನ್ನಾಗಿ ಬಂತು ಸೊ ಅದ್ ಅದ್ ಒಂದು ತುಂಬಾ ಮೆಮೊರೇಬಲ್ ಅಂತ ಅನ್ಸುತ್ತೆ ನಂಗೆ ಈ ಈ ಒಂದು ಪಾಯಿಂಟ್ ನಂಗೆ ನೆನಪಾಗಿದ್ದು ಮೋಸ್ಟ್ ಈಸಿಯೆಸ್ಟ್ ಡೇ ಅಂದ್ರೆ ಇಲ್ಲ ಅದು ಅದನ್ನ ಮರ್ಸ್ಬಿಟ್ರು ಇಡೀ ತಂಡ ಅದನ್ನ ಮರ್ಸ್ಬಿಟ್ರು ಪ್ರಿಯಾವ್ರು ಇವರು ಎಲ್ಲ ಸೇರಿ ಮಜ್ಜಾ ಮಾಡ್ಬಿಟ್ರು ಅವತ್ತು ನನ್ಗೆ ಏನು ಡೈಲಾಗ್ ಇರ್ಲಿಲ್ಲ ಅವತ್ತು ಜಸ್ಟ್ ರಿಯಾಕ್ಷನ್ ಶಾರ್ಟ್ ಇತ್ತು ಬಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೀನ್ ಬಹಳಷ್ಟು ನೋಡಕ್ಕೆ ಅನುಭವಿಸೋದಕ್ಕೆ ತುಂಬಾ ಸಿಕ್ತು ಸೊ ಮೇ ಬಿ ಅದನ್ನ ಯೋಚನೆ ಮಾಡಿದ್ರು ಅನ್ಸುತ್ತೆ ಫಸ್ಟ್ ಡೇ ಪಾಪ ಐಟಮ್ ಕೊಡೋದು ಬೇಡ ಅಂತ ಬಟ್ ಇಡೀ ತಂಡ ತುಂಬಾ ಕಂಫರ್ಟಬಲ್ ಆಗಿ ನೋಡ್ಕೊಂಡು ಬಹಳ ಈಸಿ ಆಗಿತ್ತು ಹೌದು ಫಸ್ಟ್ ಡೇ ವಾಸ್ ಈಸಿಂಗ್ ಭೀಮಾ ಒಂದು ಯುವ ಪೀಳಿಗೆಗೆ ಮೆಸೇಜ್ ಕೊಡುವಂತ ಸಿನಿಮಾ ಅವರು ತುಂಬಾ ಕಲಿಯೋದಿದೆ ಸಿನಿಮಾದಲ್ಲಿ ಅಂತ ಸರ್ ಹೇಳ್ತಾ ಇದ್ರು ಯಾವ ವಿಷಯ ಅಂತ ಎಲ್ಲೂ ಕೂಡ ಬಿಟ್ಕೊಟ್ಟಿ ನೀವೇನಾದ್ರು ಏನ್ ಟೇಕ್ ಅವೇ ಇರುತ್ತೆ ಟೇಕ್ ಅಂದ್ರೆ ನಾನ್ ಏನ್ ಟೇಕ್ ಅವೇ ಹೇಳ್ತೀನಿ ಅಂತಂದ್ರೆ ಸಿ ಇವತ್ತು ಯೂತ್ಸ್ ಯೂತ್ಸು ಹೌದು ಕಾನ್ಸಂಟ್ರೇಟೆಡ್ ಆನ್ ಯೂತ್ಸ್ ಅಟ್ ದ ಸೇಮ್ ಅಟ್ ದ ಸೇಮ್ ಟೈಮ್ ಪ್ರತಿಯೊಂದು ವಿಷಯನೂ ನಮಗೆ ಎಲ್ಲ ಓವರ್ ಯೂಸ್ ನೀವ್ ಏನೇ ಒಂದು ತಗೊಳ್ಳಿ ಅದ್ರದ್ದು ಪರಿಣಾಮಗಳು ಅಡ್ವಾಂಟೇಜಸ್ ಗಿಂತ ಹೆಚ್ಚಾಗಿ ನಮ್ ಡಿಸ್ಅಡ್ವಾಂಟೇಜಸ್ ಮೇಲೆ ನಮ್ ನಮ್ಮ ಯೋಚನೆಗಳೇ ಆಗ್ಲಿ ಇಲ್ಲ ಏನೋ ಒಂದು ಇನ್ಫಾರ್ಮೇಶನ್ ಆಗ್ಲಿ ಏನೋ ಒಂದ್ ನಡೀತಾ ಇದೆ ಸೊ ಅಹ್ ಅದ್ರದ್ದು ಹಿಡ್ತಾ ಸಿಗ್ತಾ ಇಲ್ಲ ಯಾರಿಗು ಇವಾಗ ಡೇಟಾ ಯೂಸೇಜ್ ಆಗ್ಲಿ ಅದ್ರ ಹಿಡ್ತಾ ಇಲ್ಲ ಇಲ್ಲ ತಿನ್ನೋದಾಗ್ಲಿ ಅದ್ರ ಹಿಡ್ತಾ ಇಲ್ಲ ಅದ್ರಿಂದ ಏನು ಪರಿಣಾಮಗಳಾಗ್ತಿದೆ ಗೊತ್ತಾಗ್ತಾ ಇಲ್ಲ ಸೊ ಎಲ್ಲಾ ವಿಷಯಗಳೂ ಅಟ್ ದ ಸೇಮ್ ಟೈಮ್ ಒಂದ್ ಒಂದು ವಿಷಯನ ತುಂಬಾ ಆ ತುಂಬಾ ಇಂಪಾರ್ಟೆಂಟ್ ವಿಷಯನ ಸರ್ ಹೇಳೋದಕ್ ಹೊರಟಿದ್ದಾರೆ ಸೊ ಎಲ್ಲದಕ್ಕೂ ಅನ್ವಯಿಸುತ್ತೆ ಅಂತ ಆ ಅಂಡ್ ಯೂತ್ಸ್ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಇವತ್ತು ನಮ್ಗೆ ಪ್ರತಿಯೊಂದು ವಿಷಯನು ತುಂಬಾ ಸುಲಭವಾಗಿ ಸಿಗ್ತಾ ಇದೆ ಏನೇ ಆಗ್ಲಿ ಏನೇ ಆಗ್ಲಿ ಸುಲಭವಾಗಿ ಸಿಗ್ತಾ ಇದೆ ಬಟ್ ಅದನ್ನ ಸಿಗೋದನ್ನ ನಾವು ಎಷ್ಟು ಎಷ್ಟು ಮಟ್ಟಿಗೆ ಒಳ್ಳೇದಾಗಿ ಯೂಸ್ ಮಾಡ್ಕೊತಾ ಇದೀವಿ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಭೀಮಾ ನೋಡ್ಲೇಬೇಕು ಎಷ್ಟು ಇದೆ ಸಲಗ ರಿಲೀಸ್ ಆದ ನಂತರ ಭೀಮಾ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ನೀವು ಇದ್ರಲ್ಲಿ ಒಂದ್ ಒಂದು ತುಂಬಾ ಮುಖ್ಯವಾದ ಪಾತ್ರ ಮಾಡಿದ್ರ ನೀವು ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಬೋದು ನಿಮ್ ಫ್ಯಾಮಿಲಿ ಆಗಿರ್ಬೋದು ಮೊದಲ ಬಾರಿಗೆ ನಾನು ಭೀಮಾ ಸಿನಿಮಾದಲ್ಲಿ ಬಿಜು ಸರ್ ಜೊತೆ ಮಾಡ್ತಿದ್ದೀನಿ ಅಂದಾಗ ನಿಮ್ಗೆ ಸರ್ಪ್ರೈಸ್ ರಿಯಾಕ್ಷನ್ಸ್ ಕಡೆಯಿಂದ ಸರ್ಪ್ರೈಸ್ ರಿಯಾಕ್ಷನ್ಸ್ ನಂಗೆ ಎಲ್ರ ಕಡೆಯಿಂದನು ಸರ್ ಬಿಕಾಸ್ ನಂಗೆ ನನ್ನ ತುಂಬಾ ಚಿಕ್ಕ ಚೌಕಟ್ಟು ನಂದು ನಾನು ಜಾಸ್ತಿ ಫ್ರೆಂಡ್ಸ್ ಇರಲ್ಲ ಇಲ್ಲ ಫ್ಯಾಮಿಲಿ ಆದ್ರೂನು ತುಂಬಾ ವೆರಿ ಕ್ಲೋಸ್ಡ್ ನಾನು ಸೊ ಹಾಗಾಗಿ ಅಹ್ ಎಲ್ರಿಗೂ ಏನ್ ತಲೆಲಿತ್ತು ಅಂತಂದ್ರೆ ಇದೇನೋ ಒಂದು ಮಾಡಕ್ ಹೊರಟಿದೆ ಏನಾದ್ರೂ ಒಂದು ಆಗ್ಲಪ್ಪ ಅನ್ನೋ ಒಂದು ಸ್ಟೇಜಿಗೆ ರೀಚ್ ಆಗಿಬಿಟ್ಟಿದ್ರು ಅವರು ಏನಾದರೂ ಒಂದು ಆಗ್ಲಿ ಅನ್ನೋ ಒಂದು ಟೈಮಲ್ಲಿ ತುಂಬಾ ದೊಡ್ಡದಾದಾಗ ಬಹಳ ಖುಷಿ ಇದೆ ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ನನ್ನ ಫ್ಯಾಮಿಲಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ನಮ್ಮ ಹತ್ಕೆದಿರು ಆಮೇಲೆ ಪ್ರತಿಯೊಬ್ರು ನನ್ನ ಫ್ರೆಂಡ್ಸು ನಾನು ಅವ್ರ ಎಲ್ಲರೂ ಅವರು ತುಂಬಾ ದೊಡ್ಡ ಬ್ಯಾಕ್ ಬೋನ್ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಇಲ್ಲ ಅಂತಂದ್ರೆ ಐ ಡೋಂಟ್ ಥಿಂಕ್ ನನಗೆ ಪಾಸಿಬಲ್ಲು ಆಗ್ತಿರ್ಲಿಲ್ಲ ಬಿಕಾಸ್ ಥಿಯೇಟರ್ ಅಲ್ಲಿ ವರ್ಕ್ ಮಾಡಿದೆ ಕೆಲಸಗಳು ಮಾಡಿದೆ ನನ್ನ ಥಿಯೇಟ್ರಲ್ಲಿ ನನ್ನ ಕಂಟಿನ್ಯೂಸ್ ಆಗಿದ್ದಾಗ ನನ್ನ ಥಿಯೇಟರ್ ತನ್ ತಂಡ ಕೂಡ ಅಷ್ಟೇ ಹೆಲ್ಪ್ ಮಾಡಿದೆ ಸೊ ಪ್ರತಿಯೊಬ್ ನಂದು ಒಬ್ಬಳ್ದೆ ಈ ಅವಕಾಶ ಅಲ್ಲ ಆ ಅವಕಾಶ ಸಿಕ್ಕಿರೋದು ನನ್ನ ನನ್ ನನ್ನಿಂದ ಅಂತ ನಾನು ಹೇಳಕ್ಕಾಗಲ್ಲ ಅವ್ರು ಎಲ್ರದೂ ಕೊಡುಗೆ ಅಷ್ಟೇ ಇದೆ ಸರ್ 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 ಆಸ್ 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 ಡೈರೆಕ್ಟರ್ ಜಾಸ್ತಿ ನೀವು ಅಡ್ಮೈರ್ ಮಾಡ್ತೀರ ಬೋತ್ ಡೋಂಟ್ ಅಂದ್ಬಿಟ್ರಿ ಐ ಬಿನ್ ಅಡ್ಮೈರಿಂಗ್ ವೆರಿ 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 ಲಾಂಗ್ ಲಾಂಗ್ ಟೈಮ್ ಟೈಮ್ ನಾನು ತುಂಬಾ ಸಣ್ಣ ವಾಯ್ಸು ದುನಿಯಾ ಬಂದಾಗಲೂ ನಂಗೆ ತುಂಬ ಸಣ್ಣ ವಾಯ್ಸು ನಾನು ನೋಡಿರೋದ್ರಿಂದ ಬಟ್ ಆಸ್ ಎ ಡಿರೆಕ್ಟರ್ ನಾನು ಇನ್ನೂ ಚೆನ್ನಾಗಿ ಸರ್ನ ಅರ್ಥ ಮಾಡ್ಕೊಳಕ್ ನಂಗೆ ಟೈಮ್ ಸಿಕ್ತು ಐ ವುಡ್ ಚೂಸ್ ಹಿಮ್ ಆಸ್ ಎ ಡಿರೆಕ್ಟರ್ ವೆರಿ ವೆರಿ ಬ್ರಿಲಿಯಂಟ್ ಬ್ರಿಲಿಯಂಟ್ ಆಸ್ ಐ ಥಿಂಕ್ ಪ್ರತಿಯೊಬ್ಬ ಅಲ್ಲೂ ಇದ್ದೇ ಇರ್ತಾರೆ ಸೊ ಹಾಗಾಗಿ ಐ ವಿಲ್ ಚೂಸ್ ಆಗಿ ಶೂಟಿಂಗ್ ಡಿರೆಕ್ಟರ್ತಾರೆ ಕೆಲವೊಂದಿಷ್ಟು ಡೈರೆಕ್ಟರ್ಸ್ ಈ ಅಂತ ತೋರಿಸ್ತಾರೆ ತೋರಿಸ್ತಾರೆ ಬಟ್ ನನಗೆ ಹೆಂಗ್ ಮಾಡ್ತಿದ್ರು ಅಂದ್ರೆ ಸರ್ ತುಂಬಾ ಡಿಸ್ಕಶನ್ಸ್ ನಡೀತಿತ್ತು ಆ ಸೀನ್ ಬಗ್ಗೆ ಆ ಪಾತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು ಯಾಕೆ ಈ ಸೀನ್ ನಡೀತಾ ಇದೆ ಹಿಂದೆ ಏನು ನಡೆದಿದೆ ಮುಂದೆ ಏನಾಗುತ್ತೆ ನಾನು ಯಾಕೆ ಈ ಸೀನ್ ಬರ್ದಿದ್ದೀನಿ ಯಾಕೆ ಈ ಸೀನ್ ಇಂಪಾರ್ಟೆಂಟು ಇಲ್ಲಿ ನಿನ್ನ ಇಲ್ಲಿ ಕನ್ವೆ ನಿನ್ನ ಪಾತ್ರ ಏನು ಕನ್ವೆ ಮಾಡಬೇಕು ಈ ಸಿಚುವೇಶನ್ ಗೆ ಏನ್ ಕನ್ವೆ ಆಗ್ತಾ ಇದೆ ಆಮೇಲೆ ಅದ್ ಆ ಇನ್ಪುಟ್ಸ್ ಸಿ ಸಿ ಆಮ್ ನಾಟ್ ಟೆಲಿಂಗ್ ನನ್ಗೆಲ್ಲ ನನ್ಗೇನೋ ಗೊತ್ತು ಅಂತ ನಾನು ಹೇಳ್ತಿಲ್ಲ ಏನೋ ಒಂದು ಚೂರು ತಿಳಿದಿರೋದ್ರಿಂದ ಐ ಆಮ್ ನಾಟ್ ಅ ನಾನ್ ಆಕ್ಟರ್ ಐ ಆ್ಯಾಮ್ ಅ ಲಿಟ್ ಟ್ರೈನ್ ಒಂದು ಸ್ವಲ್ಪ ಏನೋ ಒಂದು ಗೊತ್ತಿ ಗೊತ್ತಿದೆ ಹಿಂಗ್ ಹಿಂಗ್ ಮಾತಾಡಬೇಕು ಇಲ್ಲ ಹಂಗೆ ನೋಡಬೇಕು ಅನ್ನೋದು ಸೊ ಗೊತ್ತಿರೋದ್ರಿಂದ ಸರ್ ಹೇಳೋ ಇನ್ಪುಟ್ ಗಳು ನನಗೆ ಇನ್ನೂ ಅದು ಅದು ಜಾಸ್ತಿ ಆಗ್ತಾ ಇತ್ತು ಆಮೇಲೆ ಪ್ರತಿಯೊಬ್ಬರಿಗೂ ಸರ್ ಗೊತ್ತು ಯಾರಿಗೆ ಎಷ್ಟು ಹೇಳಿದ್ರೆ ಏನ್ ಅರ್ಥ ಆಗುತ್ತೆ ಇಲ್ಲ ಇವರಿಗೆ ಇದ್ ಮಾಡೇ ತೋರಿಸ್ಬೇಕಾ ಇಲ್ಲ ಇವರಿಗೆ ಈ ತರ ಹೇಳಿ ತೋರಿಸ್ಬೇಕಾ ಅಂತ ಹಿ ನೋಸ್ ವೆರಿ ವೆಲ್ ದಟ್ ಇಸ್ ವೈ ಐ ಟೋಲ್ಡ್ ಯು ಹಿ ಇಸ್ ಅ ವೆರಿ ಬ್ರಿಲಿಯಂಟ್ ಆಕ್ಟರ್ ಐ ಮೀನ್ ಡಿರೆಕ್ಟರ್ ಅಂತ ನಾನು ಅದಕ್ಕೆ ಹೇಳಿದ್ದು ಆ ಪ್ರತಿಯೊಂದನ್ನು ಸರ್ ಡಿಸ್ಕಷನ್ ಮಾಡ್ತಿದ್ರು ಅಂತ ತುಂಬಾ ಆಮೇಲೆ ಏನಾದ್ರೂ ತಪ್ಪಾದ್ರೆ ಹಿ ವುಡ್ ಇನ್ಫಾರ್ಮ್ ಇಲ್ಲ ಅಶ್ವಿನಿ ಇದು ತಪ್ಪಾಗುತ್ತೆ ನಾವ್ ಹಿಂಗ ಹೋಗೋಣ ಈ ತರ ತಗೋಬಹುದು ಅಂತ ಹೇಳಿ ಹಿ ಇಸ್ ಹಿ ಇಸ್ ವೆರಿ ಸೌಂಡ್ ಅರ್ಥ ಆಯ್ತು ನಮ್ಗೆ ಯಾಕೆ ನೀವು ಅವ್ರನ್ನ ಆಸ್ ಅ ಡೈರೆಕ್ಟರ್ ಆಗಿ ಚೂಸ್ ಮಾಡಿದ್ರಿ ಓಕೆ ಆ ಕೊನೆದಾಗಿ ನಿಮ್ಮ ಅಭಿನಯದ ಮೊದಲ ಸಿನಿಮಾ ದೊಡ್ಡ ಸ್ಟಾರ್ ಜೊತೆ ರೆಡಿ ಆಗಿದೆ ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನ ನೀವು ನೋಡ್ಕೊಳಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ತಿದ್ರು ಅಟ್ ದಿ ಸೇಮ್ ಟೈಮ್ ಆಡಿಯನ್ಸ್ ಗೆ ಏನು ಹೇಳ್ತೀರಾ ತುಂಬಾ ಕುತೂಹಲ ಇದೆ ಕುತೂಹಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಯ ಅಟ್ ದ ಸೇಮ್ ಟೈಮ್ ಖುಷಿ ಸಂತೋಷಾನೂ ಅಷ್ಟೇ ಇದೆ ಭಯಾನೂ ಅಷ್ಟೇ ಇದೆ ಒಂತರ ಮಿಕ್ಸ್ಡ್ ಎಮೋಷನ್ಸ್ ಆಗಿಬಿಡಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಹೋಪ್ಫುಲಿ ಅಲ್ಲ ಒಳ್ಳೆದೇ ಆಗುತ್ತೆ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಡಿಯನ್ಸ್ಗೆ ನಾನು ಪ್ರತಿಯೊಬ್ಬ ಪ್ರೇಕ್ಷಕರು ಕನ್ನಡ ಸಿನಿಮಾನ ನೋಡೇ ನೋಡ್ತಾರೆ ಅನ್ನೋ ಭರವಸೆಯಲ್ಲಿ ಎಲ್ಲರೂ ಸಿನಿಮಾನ ಮಾಡ್ತಾರೆ ಸೊ ನಮ್ಮ ಭೀಮಾ ಆಗಸ್ಟ್ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲ ಥಿಯೇಟರ್ಸಲ್ಲಿ ಎಲ್ರಿಗೂ ಒಂದು ಕೋರಿಕೆ ಅಂದರೆ ದಯವಿಟ್ಟು ಥಿಯೇಟರಿಗೆ ಬಂದೇ ಸಿನಿಮಾ ನೋಡಿ ನಿಮ್ಗೊಂದು ಭೀಮನ ಹಬ್ಬ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಹೊಸ ತುಂಬ ಜನ ಹೊಸ ಕಲಾವಿದರು ಇರುವಂತಹ ಒಂದು ಚಿತ್ರ ಆ್ಯಂಡ್ ನಮ್ಮ ದುನಿಯಾ ವಿಜಯ್ ಸರ್ ಅವರು ಡಿರೆಕ್ಷನ್ ಮಾಡಿರುವಂತಹ ಎರಡನೇ ಚಿತ್ರ ಆ್ಯಂಡ್ ಕೃಷ್ಣ ಸಾರ್ಥಕ್ ಸರ್ ಆ್ಯಂಡ್ ಜಗದೀಶ್ ಸರ್ ಅವರು ಪ್ರೊಡಕ್ಷನ್ ಅಲ್ಲಿ ಮೂಡ್ ಬಂದಿರುವಂತಹ ಚಿತ್ರ ಒಳ್ಳೆ ಮಾಸ್ ಡೈಲಾಗ್ ನಮ್ಮ ಮಾಸ್ತಿ ಸರ್ ಅವ್ರ ಡೈಲಾಗ್ಸ್ ಇದೆ ಆಮೇಲೆ ಎಲ್ಲ ಹೊಸಬ್ರು ತೀ ಏನಾದ್ರೂ ತೀಟೆಗಳು ಎಲ್ಲ ಪ್ರತಿಯೊಂದು ಇದೆ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ thank you ma'am all the very best thank you and advance uh, congratulations for the big success eh, thank you so much thank you thank, thank you thank you, thank you.